ರಕ್ಕಸ ಪ್ರವಾಹಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಭಾಗ ತತ್ತರಿಸಿ ಹೋಗಿದೆ. ಇದೀಗ ಭೀಕರ ನೆರೆಯಿಂದ 737.54 crore ಹೆಚ್ಚು ನಷ್ಟ ಆಗಿದೆ. 123 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. 1000 ಹೆಚ್ಚು ಮನೆಗಳು ನೆಲಸಮವಾಗಿದ್ದು, ಆದರೆ ಇದುವರೆಗೂ ಕೂಡ ಪರಿಹಾರನೂ ಇಲ್ಲ, ಸರ್ವೆನೂ ಕೂಡ ನಡೆದಿಲ್ಲ. ರಕ್ಕಸ ಪ್ರವಾಹಕ್ಕೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ. ಸುಮಾರು 737.54 crore ಹೆಚ್ಚಿನ ನಷ್ಟ ಆಗಿದೆ. 123 ಗ್ರಾಮಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ. 1000 ಹೆಚ್ಚು ಮನೆಗಳು ನೆಲಸಮ ಆಗಿದೆ, ಆದರೆ ಇದುವರೆಗೂ ಕೂಡ ಅಲ್ಲಿ ಪರಿಹಾರದ ಮಾತು, ಬಹಳ ದೂರದ ಮಾತು. ಪರಿಹಾರ ಇರಲಿ, ಏನಾಗಿದೆ, ಜನ ಇದ್ದಾರಾ ಅಲ್ಲಿ, ಜನ ಇದ್ರ ಇಲ್ಲಿ, ಊರು ಏನಾಗಿದೆ ಅಂತ ಕೇಳೋಕೆ, ಒಬ್ಬ ಸರ್ವೇ ಮಾಡೋದಕ್ಕೆ ಒಬ್ಬ ಅಧಿಕಾರಿ ಅಂತ ಅನ್ನಿಸ್ಕೊಂಡಿರೋರು ಕೂಡ ಆ ಸ್ಥಳಕ್ಕೆ ಕಾಲಿಟ್ಟಿಲ್ಲ. ನಮಗೆ ಫುಲ್ ನೀರು, ಮನೆಯ ಗೋಡೆ ತನಕ ಎಲ್ಲ ನೀರು ಬಂದ್ಬಿಟ್ಟಿದೆ. ಬಾಕಿ ಎಲ್ಲರದ್ದು ಮನೆ ನೀರು ಹೋಗ್ಬಿಟ್ಟಿದೆ. ಆ ತರಮಿ ಕರೆಕ್ಟ್ ಇಲ್ಲಿ ಸೊಂಟಕ್ಕೆ ನೀರು ಬಂದಾಗ ಇಲ್ಲಿಂದ ಹೋಗ್ರಿ ಅಂದ್ರು ನಮಗೆ. ಎಲ್ಲಿ ಸರ್ಗ ಹೋಗೋದು ನಾವು? ಗಂಜಿ ಕೇಂದ್ರದಲ್ಲಿ ಹೋದ್ರೆ ಓಪನ್ ಮಾಡಬೇಡ್ರಿ ಅಂತಾರೆ. ಇಲ್ಲ, ಅಲ್ಲಿ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಒಲೆ ಇಲ್ಲ, ಪಾತ್ರೆ ಇಲ್ಲ, ಏನಿಲ್ಲ. ಮತ್ತೆ ಜನರ ಮಕ್ಕಳು, ಗಂಡ್ಮಕ್ಳೆಲ್ಲ ಬಂದ್ಕೊಂಡು ಇಷ್ಟು ನೀರಲ್ಲಿ ಹೋಗ್ಕೊಂಡು ಮತ್ತೆ ಅಕ್ಕಿ ಎಲ್ಲ ಈ ಮನೇಲಿ ಇರೋದೇ ತೊಗೊಂಡೋಗಿ ಅಲ್ಲಿ ಮತ್ತೆ ಅಡುಗೆ ಮಾಡಿ ತಿಂದಿದ್ದೀವಿ. ನಮ್ಗೆ ಈಗಲೂ ಕುಡಿಯೋ ನೀರಿಲ್ಲ, ನಮ್ಗೆ ಏನು ವ್ಯವಸ್ಥೆ ಇಲ್ಲ. ಏನು ಸರ್ ಇರೋಕ್ಕೆ, ಏನು ಸರ್ ಇದೆ ನಮ್ಗೀಗ? ಮನೆ ವರ್ಷ, ಹೋದ ವರ್ಷ ನೀರು ಹೋಗಿರೋ ಮನೆ ಇದು, ಈ ವರ್ಷ ಹೋಯ್ತು, ಈ ವರ್ಷ ನಮ್ದು ಮನೆಗೆ ಹೋಗಿದೆ, ಮುಂದಿನ ವರ್ಷ ಅದು ಹೋಗುತ್ತೆ. ಅದೇ ತರ ಇರ್ಬೇಕಾ ನಾವು? ನಮ್ಮ ಮಕ್ಕಳಿಗೆಲ್ಲ ಏನು ಸರ್ ಮಾಡ್ಬೇಕು? ವರ್ಷ ವರ್ಷ ನಮ್ಮ ಮಕ್ಕಳಿಗೆ ಏನು ಪ್ರೂಫ್ ಇರೋದಿಲ್ಲ, ಎಲ್ಲ ನಮ್ಮ ಪ್ರೂಫ್ ಇಲ್ಲೇ ಇದೆ. ನಾವ್ ಎಲ್ಲಿ ಸರ್ ಹೋಗ್ಬೇಕು? ನಮ್ಗೊಂದು ನ್ಯಾಯ ಬೇಕು. ಇರೋ 30 ಮನೆ ಹೋಗಿದೆ, ಬಾಕಿ ಒಂದು 5-6-7-8 ಮನೆಗೆ ನೀರು ಹೋಗಿದೆ ಸರ್. ನೀರು ಹೋಗಿರೋ ಮನೆ ಚೀರೇಕಲಿನ ಮನೆ ಅಲ್ಲ, ಫುಲ್ ಮಣ್ಣಿನ ಗೋಡೆ ಮನೆ. ಮನೆಗೆ ನಂಬರ್ ಇದೆ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಐಡಿ ಕಾರ್ಡ್, ವರ್ಷ ವರ್ಷ ಓಟ್ ಹಾಕಿರೋ ಜನ ನಾವು, ಎಲ್ಲ ಪ್ರೂಫ್ ಇದೆ ನಮ್ಗೆ. ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತ ಮನೆಯಲ್ಲಿ ನೀರು ನುಗ್ಗಿರುವಂಥದ್ದು ಸರಿ ಸುಮಾರು 8900 ಅಷ್ಟು ಪ್ರಕರಣಗಳು ಇತ್ತು. 8934 ನಿನ್ನೆ ಇದು ಪ್ರಕಾರ. ಅದರಲ್ಲಿ ಈಗಾಗಲೇ ನಾವು ಸುಮಾರು 1000 ಪ್ರಕರಣಗಳಿಗೆ 3800 ರೂಪಾಯಿ ಏನು NDRF ನಾಮ್ಸ್ ಪ್ರಕಾರ ಇದೆ, ಅದನ್ನು ನಾವು ವಿತರಣೆ ಮಾಡಿದ್ವಿ. ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ 2019 ಏನು ಒಂದು ಹೊಸ ಇದನ್ನು ರಾಜ್ಯ ಸರ್ಕಾರ ಮಟ್ಟದಿಂದ 10,000 ಕೊಡುವಂಥದ್ದು ಮಾಡಿದ್ದಾರೆ, ಅದನ್ನು ಘೋಷಣೆ ಮಾಡಿದ್ದಾರೆ. ಅದು ಪ್ರಕಾರನೇ ನಾವು ಈಗ ಉಳಿದವ್ರದ್ದು ಕೂಡ ಅದನ್ನು ಮಾಡ್ತೀವಿ. ಇಲ್ಲ, ಗೊಂದಲ ಇದೇ ಇತ್ತು, 3800 ಕೊಡೋದಾ ಇಲ್ಲ 10,000 ಕೊಡೋದಾ ಅಂತ. ಕೆಲ ಜನರದು ಬೇಡಿಕೆ ಮತ್ತು ಜನಪ್ರತಿನಿಧಿಗಳ ಇದು ಏನಿತ್ತು ಅಂತ ಹೇಳಿದರೆ, 10,000 ಅಂತ ಸರ್ಕಾರದಲ್ಲಿ ನಿರ್ಧಾರ ಆಗಿದೆ, ಅದು ಬರುವ ತನಕ ನೀವು ಇದನ್ನು ಕೊಡೋದು ಬೇಡ, ಒಟ್ಟಾರೆಯಾಗಿ 10,000 ಅಂತಲೇ ಕೊಡಿ ಅಂತ. ಈ ಗೊಂದಲೇ ಬರಬಾರ್ದು ಅಂತಲೇ ನಾವು ಅದನ್ನು ಇಟ್ಟಿದ್ವಿ. ಬಟ್ ಈಗ ಪ್ರಥಮ ಹಂತವಾಗಿ ಅವರಿಗೆ ಏನು ಬೇಕು NDRF ನಮ್ಗೆ ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡ ಇಲ್ಲ, ಅದನ್ನು ನಾವು ಕೆಲವರಿಗೆ ಇದು ಮಾಡಿದ್ದೀವಿ, ಅವ್ರಿಗೆ ರಿಮೈನಿಂಗ್ ಅಮೌಂಟು ಬರ್ತದೆ. ಈಗ ಒಟ್ಟಾರೆಯಾಗಿ ಎಲ್ಲರಿಗೂ ಸೇರಿ 10,000 ಕೊಡ್ತೀವಿ. ಇದರಲ್ಲಿ ಗೊಂದಲ ಪಡುವುದು ಅವಶ್ಯಕತೆ ಇಲ್ಲ, ಎಲ್ಲ ಲಿಸ್ಟನ್ನು ಮಾಡಿಕೊಂಡು ನಾವು ಈ ಸಾರಿ ಖಂಡಿತವಾಗಿ ಗ್ರಾಮ ಪಂಚಾಯತ್ಗೆ ನೋಟಿಸ್ ಕೊಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಗ್ರಾಮ ಸಭೆ ಕರೆದು ಅದನ್ನು ಅಲ್ಲಿ ಪಬ್ಲಿಷ್ ಮಾಡಿಸಿ ಯಾರ್ದು ಅಬ್ಜೆಕ್ಷನ್ಸ್ ಇಲ್ಲ ಅನ್ನೋದನ್ನು ಕೂಡ ನಾವು. ಇದು ಮಳೆ ಬಂದು ಪ್ರವಾಹ ಬಂದು ಮನೆ ಕಳ್ಕೊಂಡಿರುವರು ಅಂತಹ ಪರಿಸ್ಥಿತಿ. ಅಲ್ಲಿ ಸರ್ವೆ ಮಾಡಕ್ ಹೋಗೋರು ಯಾರೂ ಇಲ್ಲ. ಬಾಗಲಕೋಟೆಯಲ್ಲೂ ಕೂಡ ಕೃಷ್ಣ ಮಲಪ್ರಭಾ ಘಟಪ್ರಭಾ ಆರ್ಭಟಿಸ್ತಾ ಇದೆ ಜೋರಾಗಿ. 48 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. 9017 ಹೆಕ್ಟೇರ್ನಷ್ಟು ಬೆಳೆದಿರುವ ಬೆಳೆ ಹಾನಿಯಾಗಿದೆ. 84 ಮನೆಗಳು ಕುಸಿತ ಕಂಡಿದ್ದು, 11 ಜಾನುವಾರುಗಳು ಸಾವನ್ನಪ್ಪಿವೆ. ಆದರೆ ಈವರೆಗೂ ಪರಿಹಾರ ಬಹಳ ದೂರದ ಮಾತು, ಕಣ್ಣೀರು ಹಾಕಿದ್ರು ಕೇಳೋರು ಇಲ್ಲ. ಅಲ್ಲಿ ಗಲೀಜು ಆಡ್ತತ್ರಿ, ಅದ್ರ ಸಂಬಂಧ ವಾಮಿಂಟ್ ಆಗೋದನ್ನಾಗೋದು, ತೆಲಿ ನಸೋದು ತುಂಬ ಆಡ್ತತ್ರಿ. ಮತ್ತೆ ಹೋಗಾಕ ಆಗಲ್ರಿ, ಮನ್ಯಾಗ ತಗಡ ಪಗಡ ಎಲ್ಲ ಹೋಗಿರ್ತಾವ್ರಿ. ಮನ್ಯಾನು 3 ಆತ್ರಿ ತಗಡ ಎಲ್ಲ ಹೋಗ್ತಾವ್ರಿ. 10,000 ಕೊಟ್ಟನೆ 5,000 ಕೊಟ್ಟನೆ ಮಾಡ್ತಾರ್ರಿ. ತಗಡ 5,000 10,000 ಬರ್ತಾವನ್ರಿ ಎಲ್ಲ. ನಮ್ದು ಮನ್ಯಾಗ ಏನ್ರಿ ಕಾಳ ಪಾಳ ಎಲ್ಲ ಅಲ್ಲೇ ಬಿಟ್ಟು ಬಂದಿದೀವ್ರಿ. ಜೋಳ ಗೋಧಿ ಅಕ್ಕಿ ಹಿಟ್ಟ ನುಚ್ಚ ಪ್ರತಿಯೊಂದನ್ನು ಅಲ್ಲೇ ಬಿಟ್ಟು ಬಂದೀವ್ರಿ. ಏನು ಸಹಾಯ ಅನ್ನೋದನ್ನ ಇಲ್ರಿ ನಮ್ಗೆ. ಎಲ್ಲಾರ ಪ್ಲೀಸ್ ದಯವಿಟ್ಟು ಹೇಳ್ತೀವ್ರಿ, ಜಾಗ ಕೊಡತ್ ಹೇಳ್ರಿ. ನಾವು ಜಾಗ ಕೊಟ್ಟು ನಮಗೆ ಮನೆ ಹಾಕಿಸ್ಕೊಟ್ರೆ ನಮ್ಗೆ ವರ್ಷ ವರ್ಷ ಕಿರಿಕಿರಿನೇ ಇರಂಗಿಲ್ಲರಿ. ನಮಗೆ ದಯವಿಟ್ಟು ಜಾಗ ಕೊಡತ್ ಹೇಳ್ರಿ. ಏನು ಜಾಗ ಅನ್ನೋದನ್ನ ಇಲ್ರಿ ನಮಗೆ. ಮುಳುಗಡೆ ಐತ್ರಿ ಕರೆ, ಇದು ಮುಳುಗಡಿನ ಬರದಿಲ್ರಿ ಅವ್ರು. ಮುಳುಗಡಿನ ಐತ್ರಿ, ಇದು ವರ್ಷ ವರ್ಷ ಇಟ್ಟು ಬರೋದು ಮುಳುಗೋದು ಇದನ್ನ ಮಾಡೋದು ನುಕ್ಸಾನ್ ಮಾಡ್ಬೇಕು ಹೊಂಟತ್ರಿ. ಇದು ಲಾಭದ್ದು ಅನ್ನೋದು ಏನೂ ಇಲ್ಲ ಇಲ್ರಿ ಇದ್ರೊಳಗೆ, ಬರೇ ನುಕ್ಸಾನ್ ರೀ. ಯಾರು ಬರ್ತಾರ್ರಿ, 12 ಮಾತಾಡ್ತಾರ್ರಿ, ಅವ್ರದೇನು ಬರ ಮಾರಾಯ ಅಂದ್ರೆ ಸರ್ಕಾರ ಅವ್ರು ಬೆನ್ನ ಹತ್ತಿಕತ್ರಿ. ಹಂಗೆ ಮಾಡಬಾರ್ದು ಅಂತ ಹೇಳಕ್ಕೆ ನಾನು ನೋಡ್ಬೇಕ್ರಿ, ಯಾರ್ದೇನು ನುಕ್ಸಾನ ಆಗಿರ್ತೈತಿ, ಯಾರ್ದೇನಿಲ್ಲ. ಈಗ ಅಭಿಷೇಕ ತೋತಾಗ ಎಲ್ಲಿ ಏನೂ ಆಗಿರ್ಕಿಲ್ರಿ. ಆದರ್ಸ ಅವ್ರಿಗೆಲ್ಲ ರೊಕ್ಕ ಹಾಕಿದ್ರಿ, ಎಲ್ಲ ಅನುಕೂಲ ಮಾಡಿದ್ರಿ. ಹೊಳಿ ಮುನುಗಲ್ದಾರ ಲಾಭ ಮಾಡ್ತಾರೆ ಹೊರ್ತಿರಲ್ಲ, ಹೊಳಿ ಮುನುಗಿದಾರ ಲಾಭ ಮಾಡೋ ಬಂದಿಲ್ರಿ. ಇವ್ ಇಲ್ಲಿ ಬಂದ್ರಿ, ನಮಗೆ 10-15 ವರ್ಷ ಆತ್ರಿ. ಈಗ ಹುಡುಗರು ಎಲ್ಲ ತಗೊಂಡು ಸಣ್ಣ ಸಣ್ಣ ಹುಡುಗರು ಮಾಡ್ ತಿನ್ಬೇಕಂತ ಇದು ಬಂದು 8-9 ಹಂಗ ಮಾಡಿ ಹೋದ್ರಿ. ಹುಡುಗರು ಏನಾರು ಮಾಡಿ ಹಾಕ್ಬೇಕಂತ
ಮತ್ತೆಲ್ಲ ಹಂಗ ಮಾಡಿದ್ರೆ ನಾವ್ ಏನ್ ಹಾಕುದ್ರಿ ಹುಡುಗರಿಗೆ ಮಾಡಿ ಎಲ್ಲ ತಗಡ್ ಗಿಗಡ ಎಲ್ಲ ಕಿತ್ತು ಇದು ಮಾಡಿದ್ರಿ, ತೆಗ್ಯಾಕು ಕೊಡ್ಲಿಲ್ರಿ ತಗಡ ತೆಗಿತೇವಂದ್ರು ಎಲ್ಲ ಪೊಲೀಸ್ ಬಂದ್ರೆ ಎಲ್ಲಾರು ಬಂದ್ರು ತಗಡು ತೆಗ್ಯಾಕ್ ಕೊಟ್ಟಿಲ್ಲ, ಏನು ಸಾಮಾನು ತೆಗ್ಯಾಕ್ ಕೊಟ್ಟಿಲ್ಲ, ಎಲ್ಲ ಇದು ಮಾಡ್ಕೊಂಡು ಹೋದ್ರು. ಮುಂದ ಏನ ನೀವ್ ನೋಡ್ಬೇಕ ಅವ್ರ ಏನ್ ಮಾಡ್ಕೋತಾರ ಸರ್ಕಾರದವ್ರು, ಹೋಟ್ ಹಾಕಕ್ ಆಟ ಬರ್ತಾರೆ, ಹೋಟ್ ಹಾಕಿಸ್ಕೊತಾರೆ, ಬರ್ತಾರ ಮೆಂಬರು ಇಲ್ಲ ಏನು ಇಲ್ಲಿ ಇಲ್ಲಿ ಯಾರು ನೋಡ್ತಾರ ಇಲ್ಲಿ ಬಂದು ಎಲ್ಲಾರು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಾರ. ಎಲ್ಲಿ ಐತ್ರಿ ಮನೆ ಈಗ ಯಾರು ಕೊಡ್ತಾರಿ ಮುಂಜಾನೆ ಎದ್ ಲಗುನ ಇದು ಮಾಡಿದ್ರಿ ಯಾರು ಮನೆ ಕೊಡ್ತಾರೇನ್ರಿ ನಿಮಗೆ, ಯಾರು ಕೊಡಂಗಿಲ್ರಿ. ಈಗ ಇಲ್ಲೇ ರೋಡಿನ ಮೇಲೆ ಮಾಡ್ಕೊಂಡ್ ತಿಂತೇವೆ ನೋಡ್ರಿ. ನಾವು 2014-13 ನಮ್ದು ಉತ್ತಾರ ಮಾಡ್ಯಾರ ರೀ, ಸಿಗಿಗೇರಿ ನೀರ್ಲಿಕೇರಿ ಪಂಚಾಯತ್ ಇದ್ದಾಗನ ಆಗೈತೆ ರೀ ಅದು. ಸಿಗಿಕೇರಿ ಪಂಚಾಯತ್ ಇದ್ದಾಗನು ಅಟ್ಟುವರೆಗೂ ಇಲ್ಲಿ ಬಂದ್ಕೊಂಡು ನಾವು ಅವಾಗೆಲ್ಲ ಈಗ 15 ವರ್ಷ ಆಯ್ತು ನಾವು ಇಲ್ಲಿ ಶೆಡ್ ಹಾಕಿ, ಅವಾಗ ಪ್ರಮಾಣ ಪತ್ರ ಅಂತಿದ್ದು ಅದೇ ಪ್ರಮಾಣ ಪತ್ರ, ಈಗೆಲ್ಲವೂ ಇಲ್ಲಿದ್ದು ಪ್ರಮಾಣ ಪತ್ರ ಅಂತ ಅದಾವೆ. ಆದರೆ ಅದು ಗರ್ಪಟ್ಟಿ ಕಟ್ಟೆನೋ ಮನೆಪಟ್ಟಿ ಎಲ್ಲ ಏನು ತುಂಬುದು ಎಲ್ಲ KB6 ನಂಬರ್ ಐತೆ ನಮ್ಮದು, ಇಷ್ಟೆಲ್ಲ ಉತ್ತಾರನೂ ಐತೆ ರೀ ಅದು. ಈಗ ಅವ್ರು ಏನಂತಾರೆ ರೀ, ಇಲ್ಲ ನೀವು ಅಕ್ರಮ ಇದ್ರಾಗ ಮಾಡ್ಕೊಂಡ್ ಪಂಚಾಯತ್ ಅವ್ರಿಗೆ ಹೇಳ್ಕೊಂಡು ರೊಕ್ಕ ಕೊಟ್ಕೆ ಅಂತ ತಿಂದ್ಕೆಂದು ನಿಮ್ಗೆ ಉತ್ತಾರ ಮಾಡಿಕೊಟ್ರ ಅಂತ ಅವ್ರು ಅಂತಾರೆ. ನಮ್ಮ ಗ್ರಾಮ ಪಂಚಾಯತ್ ಸಿಗಿಕೆ ರೀತಿ ಬಂದಿದೆ, ಅವಾಗಿನಿಂದಲೇ ನಾ ಅವಾಗಿಂದ ನಮ್ದು ಎಂಟ್ರಿ ಐತಿ, ಎಂಟ್ರಿ ಇದ್ದಿದ್ದನ್ನು ನಮ್ಗೆ ಅದು ಅದು ಆತ್ರಿ, ನಮ್ಗೆ ಅದನ್ನು ಟೈಮಿಂಗ್ ಅರ ಕೊಟ್ಟಿಲ್ಲ. ಈ ಟೈಮ್ ಕೊಟ್ಟರೆ ಇದನ್ನೆಲ್ಲ ಖರ್ಚು ನಮ್ದೆಲ್ಲ ವೇಸ್ಟ್ ಅಲ್ರಿ ಸರ್. ಇನ್ನು ಯಾರು ಕೊಡ್ತಾರೆ, ಯಾರು ಹೇಳಕ್ಕೆ ಕೇಳಕ್ಕೆ ತಹಸೀಲ್ದಾರ ಅದಾರ ಸಾಹೇಬ್ರು ಅದಾರ ಎಲ್ಲರೂ ಬರ್ರಿ, ಅದನ್ನು ನಮಗೇನು ಇದನ್ನು ಮಾಡಕ್ಕೆ ತಯಾರಿ ಇಲ್ಲ ಸರ್. ನಮ್ಮ ಶೆಡ್ಗೆಲ್ಲ ಕಿತ್ತೆಲ್ಲ ಮೂರಬಟ್ಟಿ ಮಂಡ್ಯ ಬಿಟ್ಟರೆ ನೋಡಿ ಸರ್. ಹಿಂಗೆ ಈಗ ಕೃಷ್ಣಾ ನದಿ ಮತ್ತು ಘಟ್ಟಪ್ರಭಾ ನದಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು, ನಾವು ಈಗಾಗಲೇ ಕೃಷ್ಣಾ ನದಿಯ ತೀರಗಳ ಗ್ರಾಮಗಳು ಒಟ್ಟು 48 ಗ್ರಾಮಗಳು ಅಫೆಕ್ಟ್ ಆಗಿ, ಅದರಿಂದ ನಾವು 48 ಗ್ರಾಮಗಳಲ್ಲೂ ಕಾಳಜಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಈ ಕಾಳಜಿ ಕೇಂದ್ರಗಳಲ್ಲಿ ನಿನ್ನೆವರೆಗೂ ನಮಗೆ 7,061 ಜನಗಳಿಗೆ ನಾವು ಅಲ್ಲಿ ಸೌಕರ್ಯವನ್ನು ಮಾಡಿದ್ದೇವೆ, ಊಟ ತಿಂಡಿ ಉಪಚಾರಗಳು. ಒಟ್ಟಾರೆ ನಮಗೆ 12,555 ಜಾನುವಾರುಗಳಿಗೆ ಇದುವರೆಗೂ ನಾವು 44 ಟನ್ನಷ್ಟು ನಾವು ಮೇವಿನ ಸರಬರಾಜು ಮಾಡಿದ್ದೇವೆ. ಅದು ಇನ್ನೂ 2-3 ದಿನ ನೀರು ಇಳಿಯೋ ತನಕ ನಾವು ಸರಬರಾಜು ಮಾಡಬೇಕು ಅಂತ ಸಂಬಂಧಪಟ್ಟ ತಹಸೀಲ್ದಾರ್ಗೆ, ಅನಿಮಲ್ ಹಸ್ಬೆಂಡ್ರಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟ್ರಿಗೆ ಹೇಳಿದ್ದೇವೆ. ಎಸಿಗೆ ಇದನ್ನು ನಿರಂತರವಾಗಿ ಸರಬರಾಜು